ನಮಸ್ಕಾರ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತವೆಂದು ಹೊಟ್ಟೆ ನೋವು ಹೊಟ್ಟೆ ಹುಣ್ಣು ಎದೆಯುರಿ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬೆಂದು ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿಯವರ ಬ್ರಹ್ಮರ್ಷಿ ಆನಂದ ಸುದ್ದಿ ಪೀಠಂ ಸಂಸ್ಥಾನ ಮತ್ತು ಅಮೃತಬೆಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ ಶೇಕಡಾ ನೂರಕ್ಕೆ ನೂರರಷ್ಟು ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಖಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಇದೆ ಖಂಡಿತವಾಗಿಯೂ ಕೊಂಡುಕೊಳ್ಳಿ ಎ ಬಿ ಪ್ರಾಪರ್ಟೀಸ್ ವೀಕ್ಷಕರೇ ಎ ಬಿ ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ ಇಪ್ಪತ್ತು ಮೂವತ್ತರ ನಿವೇಶನ ಕೇವಲ ಮೂರುವರೆ ಲಕ್ಷ ರೂಪಾಯಿಗಳಿಗೆ ಮಾತ್ರ ಸ್ಪಾಟ್ ಬುಕ್ಕಿಂಗ್ ಇದೆ ನೋಂದಣಿ ಕೂಡ ಉಚಿತ ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎ ಬಿ ಪ್ರಾಪರ್ಟೀಸ್ ಮತ್ತು ಅಕ್ಷಯ ಗೋಲ್ಡ್ ಕಂಪನಿ ವೀಕ್ಷಕರೇ ನೀವು ಕಷ್ಟದಲ್ಲಿದ್ದಾಗ ಅಡವಿಟ್ಟಂತಹ ನಿಮ್ಮ ಚಿನ್ನವನ್ನು ಬಿಡಿಸಬೇಕು ಅಂತ ಅಂದರೆ ನಿಮ್ಮ ಚಿನ್ನವನ್ನು ಇಂದಿನ ಮಾರುಕಟ್ಟೆ ಬೆಲೆಗೆ ಮಾರಾಟ ಮಾಡಬೇಕು ಅಂದರೆ ಅಥವಾ ನಿಮ್ಮ ಚಿನ್ನವನ್ನು ಇಂದಿನ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ಮಾರಾಟ ಮಾಡಬೇಕು ಅಂದರೆ ಈಗ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶಾಖೆಗಳು ಇರುವಂತಹ ಅಕ್ಷಯ ಗೋಲ್ಡ್ ಕಂಪನಿಗೆ ಒಮ್ಮೆ ಭೇಟಿ ಕೊಡಿ ಮತ್ತು ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್ ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ ಬುಧವಾರ ಈ ದಿನದ ವಿಶೇಷತೆ ಏನು ವಿಶೇಷ ಅನುಷ್ಠಾನ ಯಾವುದು ವನಸರಿಗಳ ಮಹತ್ವದ ಮಾಹಿತಿ ಏನು ದ್ವಾದಶ ರಾಶಿಗಳು ಹನ್ನೆರಡು ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜರಿಂದ ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ ಇದರೊಂದಿಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯವರನ್ನು ತಿಳ್ಕೊಡೋಣ ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ನಿಮಗೆಲ್ಲ ಗೊತ್ತೇ ಇದೆ ವೀಕ್ಷಕರೇ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಒಂದು ಎರಡು ಒಂದು ಒಂಬತ್ತು 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 ಝೀರೋ ಏಟ್ ಜೀರೋ ಫೋರ್ ಒನ್ ಟೂ ಒನ್ ಡಬಲ್ ನೈನ್ ಡಬಲ್ ನೈನ್ ಇದುವರೆ ಸಂಖ್ಯೆಗೆ ಕರೆ ಮಾಡ್ಬೋದು ನೀವು ಗುರುಷರ ಹತ್ರ ಮಾತಾಡ್ಬೋದು ನಿಮ್ಮ ಸಮಸ್ಯೆಗಳೇನು ಅಂತ ಹೇಳ್ಕೊಳ್ಬೋದು ಆದರೆ ಪ್ರತಿದಿನ ಅನೇಕರು ಕರೆ ಮಾಡ್ತಾ ಇರುವಾಗ ನಿಮಗೆ ಅಪರೂಪಕ್ಕೆ ಕರೆ ಸಿಕ್ಕಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಹಾಗಾಗಿ ಬಹಳ ಮುಖ್ಯವಾಗಿ ಟಿ ವಿ ವಾಲ್ಯೂಮ್ನ ಕಂಪ್ಲೀಟಾಗಿ ಮ್ಯೂಟಲ್ಲಿಟ್ಟು ವಾಲ್ಯೂಮ್ ಫುಲ್ ಜೀರೋಲಿಟ್ಟು ಮಾತಾಡಿ ಮತ್ತು ಯಾರಿಗೆ ಸಮಸ್ಯೆ ಇದೆ ಅವರೇ ಇಲ್ಲಿ ಖುದ್ದಾಗಿ ಮಾತನಾಡಬೇಕಾಗತ್ತೆ ಯಾಕೆಂದರೆ ಅವರ ಸ್ವರ ತರಂಗ ಹೇಗಿದೆ ಅನ್ನೋದ್ರ ಮೂಲಕವೇ ಅವರ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಶರು ತಿಳಿಸ್ಕೊಡ್ತಾರೆ ಹಾಗೆಯೇ ಒಂದು ಕರೆಗೆ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಇನ್ನು ಪತ್ರದ ಮುಖಾಂತರ ಕೂಡ ನೀವು ನಿಮ್ಮ ಸಮಸ್ಯೆಗಳೇನು ಅಂತ ಹೇಳ್ಕೊಳ್ಬೋದು ಪತ್ರ ಬರೀಬೇಕಾದ್ರೆ ಇರುವಂತಹ ವಿಳಾಸ ಝಿ ಕನ್ನಡ ಮಹರ್ಷಿವಾಣಿ ವಿಭಾಗ ಯುನೈಟೆಡ್ ಮ್ಯಾನ್ಷನ್ ಎಮ್ ಜಿ ರಸ್ತೆ ಪೋಸ್ಟ್ ಬಾಕ್ಸ್ ಸಂಖ್ಯೆ ಐದು ಒಂದು ಒಂಬತ್ತು ಒಂಬತ್ತು ಬೆಂಗಳೂರು ಒಂದು ಇಲ್ಲಿ ಪತ್ರವನ್ನು ನಾಲ್ಕೈದು ಪುಟಗಳಷ್ಟು ಬರೆಯೋದು ಬೇಡ ಒಂದೇ ಒಂದು ಪುಟದಲ್ಲಿ ಆಗುವಷ್ಟು ಚಿಕ್ಕದಾಗಿ ಚಕ್ಕಟವಾಗಿ ಪತ್ರವನ್ನು ಬರೀಬೇಕು ಜೊತೆಗೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂತಹ ನಿಮ್ಮ ಕಣ್ಣಿನ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಮನೆ ಹಾಗಿದರೆ ಏ ದಿನದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ ಮೊದಲಿಗೆ ಗುರುಜರನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮನೆ ಹಾಗಾದರೆ ಗುರುಜರನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ವರ್ ಮಾಡ್ಕೊಳ್ಳೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತೇ ಜ್ಯೇಷ್ಠ ರಾಜಣಾಂ ಬ್ರಹ್ಮಣಸ್ವದಷ್ಟು ಏಕದಂಥಾಯ ವಿಮಹೇ ವಕ್ರದೊಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್ ಓಂ ಸಿದ್ಧ ವಿಾಯಿಕಾ ನಮಃ ಓಂ ಸಿದ್ಧ ವಿಾಯಿಕಾ ಓಂ ಸಿದ್ಧ ವಿಾಯಿಕಾ ಸಂಕಷ್ಟರ ಮಹಾಗಣಪತಿ ಇವತ್ತು ಬುಧವಾರ ಮಹಾವಿಷ್ಣುವಿನ ವಾರ ಹಾಗೆ ಸಂಕಷ್ಟರ ಮಹಾಗಣಪತಿ ಇವತ್ತಾದ್ದರಿಂದ ಇವತ್ತು ಗಣಪನ ಆರಾಧನೆ ಮಾಡತಕ್ಕಂಥದ್ದು ಅದರಲ್ಲೂ ಈ ಒಂದು ಮಾಸದಲ್ಲಿ ಬರ್ತಕ್ಕಂಥ ಗಣಪನ ಆರಾಧನೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಇವತ್ತು ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಗಣಪತಿ ಆಲಯಗಳಿಗೆ ಹೋಗಿ ದರ್ಶನ ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಬಿಳಿ ಎಕ್ಕದ ಗಿಡಕ್ಕೆ ಇಪ್ಪತ್ತೊಂದು ಗರಿಕೆ ಕೆಂಪು ಪುಷ್ಪಗಳಿಂದ ಗಣಪನ ಪ್ರಾರ್ಥನೆ ಮಾಡಿ ಬಟ್ಲಡಿಕೆ ಆಗಲಿ ಅಥವಾ ಬಿಳಿ ಎಕ್ಕದ ಗಿಡ ಆಗಲಿ ಎಕ್ಕದ ಬೇರಾಗಲಿ ಅಂತಹ ಒಂದು ಕ್ಷೇತ್ರದಲ್ಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಸಿದ್ಧಿವಿನಾಯಕ ಉದ್ಭವ ಗಣಪತಿ ಗಣಪನ ಆಲಯಗಳೆಂದರೆ ಬಹಳ ವಿಶೇಷ ಅಗ್ರಗಣ್ಯನೂ ಆದಿಪೂಜಿತನೂ ಆದಂತಹ ಬೇಡಿದ ಬರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಯಾವುದೇ ಮಂತ್ರ ತಂತ್ರ ಯಂತ್ರ ಸಿದ್ಧಿಯನ್ನು ಸಿದ್ಧಿಸಿಕೊಳ್ಬೇಕಾದರೂ ಸಿದ್ಧಿವಿನಾಯಕನ ಕೃಪೆ ಖಂಡಿತ ಎಲ್ಲರಿಗೂ ಬೇಕು ಹಾಗಾಗಿ ಇವತ್ತರ ದಿವಸ ಗಣಪನ ಆರಾಧನೆ ಮಾಡತಕ್ಕಂಥದ್ದು ಮಹಾಗಣಪತಿಗೆ ಶ್ರದ್ಧಾಭಕ್ತಿಯಾಗಿ ಪೂಜಿಸಿ ಸ್ವಾಮಿಗೆ ಅಭಿಷೇಕ ಅಲಂಕಾರ ಜೊತೆಗೆ ಸಂಜೆ ನಡೆಯುವಂಥ ಸಂಕಷ್ಟರ ಮಹಾಗಣಪತಿ ಅನುಷ್ಠಾನಕ್ಕೆ ಯಾರು ಪಾಲ್ಗೊಂಡರೂ ನಿಮ್ಮ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಗಣಪನಿಗೆ ಇವತ್ತಿನ ದಿವಸ ಬಿಳಿ ಎಕ್ಕದ ಹೂವಿನ ಮಾಲೆಯನ್ನು ಹಾಗೆ ಸ್ವಾಮಿಗೆ ಕಡಲೆಕಾಳ ನೈವೇದ್ಯವನ್ನು ಹಾಗೆ ಮೋದಕ ನೈವೇದ್ಯದಿಂದ ಮಾಡತಕ್ಕಂಥದ್ದು ಇದು ಮತ್ತಷ್ಟು ವಿಶೇಷ ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಪ್ರಕಾರ ಶಾಸ್ತ್ರಬದ್ಧವಾಗಿ ಇವತ್ತು ಎಲ್ಲಿ ಗಣಹೋಮ ನಡೆಯುತ್ತೋ ಗಣಪತಿಗೆ ವಿಶೇಷವಾಗಿರ್ತಕ್ಕಂಥ ಹೋಮ ಹವನಗಳನ್ನು ನಡೆಸಿ ಮಹಾಪೂರ್ಣಾವತಿಯನ್ನು ಕಣ್ತುಂಬಿಸ್ಕೊಳ್ತಾರೋ ಅವರ ಜನ್ಮದ ಹಾರ ಕರ್ಮಫಲ ದೂರ ಆಗುತ್ತೆ ಅದರಲ್ಲೂ ಗಣಪರ ಕ್ಷೇತ್ರಗಳು ಅರಣ್ಯ ಕ್ಷೇತ್ರ ಅಂದರೆ ಅರಣ್ಯದಲ್ಲಾಗಲಿ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಸ್ಥಾನಗಳಲ್ಲಾಗಲಿ ಪ್ರಕೃತಿಯ ಮಧ್ಯದಲ್ಲಾಗಲಿ ಅಥವಾ ನದಿ ತೀರ ನದಿ ತೀರ ಆಗಿರ್ಬೋದು ಸಮುದ್ರದಡ ಆಗಿರ್ಬೋದು ಇಂತಹ ಕಡೆ ಗಣಪರ ಕ್ಷೇತ್ರಗಳಿದ್ದು ಆ ಗಣಪನ ಕ್ಷೇತ್ರವನ್ನು ದರ್ಶನ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವಿದೆ ಗಣಪನಿಗೆ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳಿದೆ ಅದರಲ್ಲೂ ಸಂಕಷ್ಟಾರ ಮಹಾಗಣಪತಿ ಇದೆಯಲ್ಲ ಸಂಕಷ್ಟರ ಮಹಾಗಣಪತಿ ಅನುಷ್ಠಾನವನ್ನು ಯಾರೇ ಶಾಸ್ತ್ರಬದ್ಧವಾಗಿ ಆಲೋಚನೆ ಮಾಡಿ ಅನುಷ್ಠಾನವನ್ನು ಮಾಡಿದ್ರೂ ಬಹಳ ಬೇಗ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಸಂಕಷ್ಟರ ಮಹಾಗಣಪತಿ ಜೊತೆಗೆ ಚಂದ್ರನ ಅನುಷ್ಠಾನ ಇಲ್ಲಿ ಎರಡೂ ಬಹಳ ವಿಶೇಷವಾಗಿದೆ ಇಂತಹ ಶುಭ ದಿನ ಇರ್ತಕ್ಕಂಥ ವಿಶೇಷತೆಗಳೇನು ನಮ್ಮ ಜಾತಕದಲ್ಲಿ ಬರ್ತಕ್ಕಂತಹ ದೋಷಗಳಿಗೆ ಪರಿಹಾರವಾದರೂ ಹೇಗೆ ಜೊತೆಗೆ ಸಮಸ್ಯೆ ಏನೇ ಇದ್ದರೂ ಇಂತಹ ಕಷ್ಟ ಕರ್ಪಣೆಗಳು ಬಂದರೂ ಆಗಿಂದಾಗಲೇ ಅವತ್ತಿಗವತ್ತೇ ನಾವು ಪರಿಹಾರವನ್ನು ಕಂಡುಕೊಂಡು ಒಂದಷ್ಟು ವಿಶೇಷತೆನ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಅಂಶಗಳನ್ನು ತಲೆಗೆ ಹಾಕ್ಕೊಳ್ಳೋದ್ರಿಂದ ಸಾಕಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೋದು ಇದೆಲ್ಲ ಒಂದು ಭಾಗ ಇನ್ನು ಮತ್ತೊಂದು ಭಾಗ ಅಂದರೆ ಪ್ರತಿಯೊಬ್ಬರ ಮನೆ ವಿದ್ಯಾರ್ಥಿಗಳಿಗೂ ಸಹಿತ ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಇನ್ನೇನು ಕಾಲೇಜ್ ಓಪನ್ ಆಗ್ತಾಯಿದೆ ಶಾಲೆಗಳು ಓಪನ್ ಆಗ್ತಾಯಿದೆ ಶಾಲೆಗಳಲ್ಲಿ ಇನ್ನು ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳಾಗಬೇಕಾಗಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಂದಿಷ್ಟು ಬದಲಾವಣೆ ತಂದುಕೊಂಡು ಮತ್ತಷ್ಟು ಕಳೆದ ವರ್ಷ ಹೀಗಿತ್ತು ಮುಂದಿನ ವರ್ಷ ಮತ್ತಷ್ಟು ಅಭಿವೃದ್ಧಿಯಾಗಿ ಕಾಣಬೇಕಾಗಿದೆ ಯಾಕೆಂದರೆ ಸಾಕಷ್ಟು ಜನ ಮನೆಗಳಲ್ಲಿ ಕಳೆದ ವರ್ಷ ನೀವು ಅಂದುಕೊಂಡಷ್ಟು ಅಂಕಗಳನ್ನು ತೆಗಿಯಲಿಕ್ಕೆ ಆಗದಿರ ಸಮಸ್ಯೆಗಳನ್ನು ನೋಡಿದ್ದೀರಿ ಕಷ್ಟಕ್ಕೆ ಅರ್ಪಣೆಗಳನ್ನು ಅನುಭವಿಸಿದ್ದೀರಿ ವಿದ್ಯಾರ್ಥಿಗಳು ನಾವು ಓದಿದಷ್ಟು ನಮಗೆ ಅಂಕಗಳು ಬಂದಿಲ್ಲ ಅಂತಕ್ಕಂಥವ್ರು ಸ್ವಲ್ಪ ಜನ ನಾವು ಓದಿರೋದು ಸ್ವಲ್ಪ ಅದೃಷ್ಟ ಸದ್ಯ ಗೆದುವಲ್ಲ ಅಂದ್ಕೊಂಡ್ರವರು ಸ್ವಲ್ಪ ಜನ ಅಥವಾ ಸಂಪೂರ್ಣವಾಗಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲೇ ಇಲ್ಲ ಅಂತ ಕಣ್ಣೀರು ಹಾಕಿರೋರು ಸಾಕಷ್ಟು ಜನ ಆದರೆ ಶಾಲೆಯ ಪ್ರಾರಂಭ ದಿನಗಳಲ್ಲಿ ಕಾಲ ಶಾಲಾ ಕಾಲೇಜುಗಳಾಗಲಿ ಅಥವಾ ನಿಮ್ಮ ಏನೊಂದು ವರ್ಗಾವಣೆ ಆಗ್ತಿದ್ದೀರಿ ಎಂಟರಿಂದ ಒಂಬತ್ತು ಹತ್ತರಿಂದ ಹನ್ನೊಂದು ಈ ಪ್ರಕಾರವಾಗಿ ಹೊರಡುವಂಥವ್ರು ಫಸ್ಟ್ ಪಿ ಯು ಸಿ ಆಗಿರಲಿ ಅಥವಾ ನೈನ್ತಿಂದ ಎಸ್ ಎಲ್ ಸಿಗೆ ಬರ್ತಕ್ಕಂಥವರಾಗಿರಲಿ ನಿಮ್ಮ ವಿದ್ಯೆ ವಿದ್ಯಾರ್ಜನೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕಾಗಿ ಶಾಲೆಗೆ ಹೊರಡುವಂತಹ ಆ ಪ್ರಥಮ ದಿನಗಳಲ್ಲಿ ನೀವು ಅನುಸರಿಸಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಗಳಿದೆ ಆ ನಿಯಮಗಳನ್ನು ನೀವು ಅನುಸರಿಸಿದ್ದೇ ಆದರೆ ಖಂಡಿತ ಯಶಸ್ಸಿನ ಫಲ ನಿಮಗಾಗತ್ತೆ ವಿಚಾರಗಳು ಸಾಕಷ್ಟು ಇದೆ ಜೊತೆಗೆ ವಾಸ್ತುವಿಗೆ ಸಂಬಂಧಪಟ್ಟ ವಿಚಾರವನ್ನು ಈ ಕಳೆದ ಒಂದೆರಡು ಮೂರು ದಿನಗಳಿಂದಲೂ ತಿಳಿಸ್ತಾ ಬರ್ತಿದ್ದೀವಿ ವಾಸ್ತುವಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಈ ಬಾರಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆಗ್ನೇಯಕ್ಕೆ ಸಂಬಂಧಪಟ್ಟದ್ದು ಮನೆಗೆ ಈಶಾನ್ಯ ಆಯಿತು ಆಗ್ನೇಯ ಭಾಗ ಅಂದರೆ ಪೂರ್ವಾಭಿಮುಖವಾಗಿರ್ತಕ್ಕಂಥ ನಿಮ್ಮ ಮನೆ ಪೂರ್ವದ ಭಾಗಲಿದ್ದರೆ ನಿಮ್ಮ ಮನೆಗೆ ಬಲಭಾಗದಲ್ಲಿ ಆಗ್ನೇಯ ಭಾಗ ಆಗ್ನೇಯ ಭಾಗ ಅಂದರೆ ಅಡುಗೆ ಮನೆ ಇರ್ತಕ್ಕಂಥ ಸ್ಥಳ ಅಡುಗೆ ಮನೆ ಅಥವಾ ಟಾಯ್ಲೆಟ್ ಬಾತ್ರೂಮು ಅಥವಾ ವಿಶೇಷವಾಗಿ ಆ ದಕ್ಷಿಣ ಭಾಗವನ್ನು ಸಾಧ್ಯವಾದಷ್ಟು ಎತ್ತರದ ಗೋಡೆಯಲ್ಲಿರ್ತಕ್ಕಂಥದ್ದು ಮನೆಗೆ ದಕ್ಷಿಣ ಹೈಟಲ್ಲಿರಬೇಕು ದಕ್ಷಿಣ ಭಾಗದ ಗಾಳಿ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ದಕ್ಷಿಣ ಭಾಗದ ರಸ್ತೆ ಸಮಂಜಸವಲ್ಲ ಅಂತ ಹೇಳ್ತಾರೆ ದಕ್ಷಿಣ ನೈಋತ್ಯ ಭಾಗ ತಗ್ಗಿದ್ರೆ ಮನೆ ಯಶಸ್ಸು ಖಂಡಿತ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಆಗ್ನೇಯ ಭಾಗದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಳುವಂಥ ವಿಧಿವಿಧಾನ ಹೇಗೆ ಅದನ್ನು ಚುಟುಕಾಗಿ ಚಿಕ್ಕದಾಗಿ ನೀವೇ ಮನೆಯಲ್ಲಿ ಅಂತ ಒಂದು ತಂತ್ರಸಾರವನ್ನು ನಾನು ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೂ ಮುನ್ನ ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗಕರಣ ಸಂಕಷ್ಟಾರ ಮಹಾಗಣಪತಿಯ ಅನುಗ್ರಹವನ್ನು ಪಡೆದು ಇವತ್ತಿನ ಫಸ್ಟ್ ರಾಶಿನಕ್ಷತ್ರಗಳನ್ನು ತಿಳ್ಕೊಂಡು ತದನಂತರ ವಾಸ್ತು ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಸ್ಕೊಳ್ಳೋಣ ಭಗವಂತ ಏಕದಂ ವಿಮೇ ವಕ್ರದುಮಹೇ ತನ್ನೋದಂತೆ ಪ್ರಚೋದಯತ್ ನವೋ ರಾಜತಪದೇ ನಮೋ ಗಣಪತೆ ನಮಃ ಪ್ರಮದ ಪದೇ ನಮಸ್ತೆ ಅಸ್ತುಲಂಬೋದರಾಯಕದಂಥವಿಘ್ನವಿಶಿ ನಮಸ್ತೆ ಶಿವಸುಧಾಯ ಶ್ರೀವರದೂರ್ತಯ ನಮೋನ್ಮ ಸಧ್ಯೋ ಜಾತಂ ಪ್ರಪದ್ಯಾ ವೈ ನಮೋ ನಮಃ ಭವೇ ಭೇನಾ ಭವೆ ಭವಸ್ತು ಭವೋದ್ಭವಾಯ ನಮಃ ಶ್ರೀ ವಿಕಾರಿ ನಾಮ ಸಂವತ್ಸರ್ಯ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ ವೈಶಾಖ ಮಾಸದ ಕೃಷ್ಣಪಕ್ಷದ ಸಂಕಷ್ಟರ ಮಹಾಗಣಪತಿ ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ತೆರಡು ಐದು ಎರಡು ಸಾವಿರದ ಹತ್ತೊಂಬತ್ತು ಬುಧವಾರ ಚತುರ್ಥಿ ಅದರಲ್ಲೂ ಪೂರ್ವಾಷ ನಕ್ಷತ್ರ ಸಂಕಷ್ಟರ ಚತುರ್ಥಿ ಇವತ್ತಿನ ದಿವಸ ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನವನ್ನು ಯಾರು ಶ್ರದ್ಧಾಭಕ್ತಿಯಾಗಿ ತಾವು ಮಾಡ್ತಿರೋ ಮಾಡುವವರಿಗೆ ಪ್ರತಿಯೊಬ್ಬರಿಗೂ ಸಹಿತ ಯಶಸ್ಸಿನ ಫಲವಿರಲಿ ಸಂಕಷ್ಟರ ಮಹಾಗಣಪತಿ ಅಂದರೆ ಬೆಳಗಿನಿಂದ ಉಪವಾಸ ಇದ್ದು ಸಂಜೆ ಪುನಃ ಯಥಾ ಪ್ರಕಾರ ಅನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಗಣಪನ ಸಾನಿಧ್ಯಕ್ಕೆ ಬಂದು ಅಲ್ಲಿ ಸ್ವಾಮಿಯನ್ನು ಪೂಜಿಸ್ತಕ್ಕಂಥದ್ದು ಗಣಪನಿಗೆ ಅರ್ಚನೆಯ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು ದೂರುವ ಇಪ್ಪತ್ತೊಂದು ಅಥವಾ ನೂರೆಂಟು ಗರ್ಕೆಯನ್ನು ತದ್ದು ಶ್ರೀಗಂಧದಲ್ಲಿ ಅದ್ದಿ ಆ ಸಂಕಷ್ಟರ ಮಹಾಗಣಪತಿಯ ನಾಮವನ್ನು ಅಥವಾ ಓಂ ಸಿದ್ಧಿವಿನಾಯಕಾಯ ನಮಃ ಓಂ ಗಮ್ ಗಣಪತಿಯನ್ನ ನಮಃ ಓಂ ಗಮ್ ನಮಃ ಈ ಪ್ರಕಾರವಾಗಿ ಗಣಪತಿಯ ಮಂತ್ರವನ್ನು ಹೇಳಿಕೊಂಡು ಆ ಗರ್ಕೆ ಮತ್ತು ಶ್ರೀಗಂಧವನ್ನು ಗಣಪತಿಯ ಪಾದದ ಮೇಲೆ ಇಡ್ತಕ್ಕಂಥದ್ದು ಗಣಪತಿಯ ವಿಗ್ರಹವಾದರೂ ಸರಿಯೇ ಗಣಪತಿಗೆ ಬಟ್ಲಡಿಕೆಯಾದರೂ ಸರಿಯೇ ಅಥವಾ ಗಣಪತಿನ ನಾವು ಬಿಳಿ ಎಕ್ಕದ ಬೇರಿನಲ್ಲೂ ಸಹಿತ ಗಣಪನ ನೋಡಬಹುದು ಹಾಗಾಗಿ ಗಣಪತಿಗೆ ಭಾಳ ಇಷ್ಟವಾಗಿರ್ತಕ್ಕಂಥದ್ದು ಬಿಳಿ ಎಕ್ಕದ ಹೂ ಆದಿಪೂಜಿತನೂ ಅಗ್ರಗಣ್ಯನೂ ಆಗಿರ್ತಕ್ಕಂತಹ ಗಣಪನ ಅನುಷ್ಠಾನಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ನೈವೇದ್ಯ ಜೇಂತುಪ್ಪ ಮಧು ಜೊತೆಗೆ ಸ್ವಾಮಿಗೆ ಕಡಲೆಕಾಳು ಇನ್ನು ಮೋದಕ ಮೋದಕ ಸಹಿತ ಹೋಮ ಅಂದರೆ ಅದು ಮತ್ತಷ್ಟು ವಿಶೇಷ ಗಣಹೋಮಕ್ಕೆ ಭಾಳ ಚಿಕ್ಕದಾಗಿ ಚುಟುಕಾಗಿ ನಿಮ್ಮ ಮನೆ ಪ್ರಾಂತ್ಯಗಳಲ್ಲೇ ನೀವು ಮಾಡ್ಕೊಳ್ಬಹುದು ಗಣಹೋಮವನ್ನು ಸಂಕಷ್ಟರ ಗಣಪತಿ ಮಹಾದೇವಸ ಅಂದರೆ ಸಂಕಷ್ಟರ ಚತುರ್ಥಿ ದಿವಸ ಇವತ್ತಿನ ದಿವಸ ಸಂಜಾ ಕಾಲ ಯಾರು ಮನೆ ಪ್ರಾಂತ್ಯದಲ್ಲೇ ಗಣಪತಿಯನ್ನು ಆರಾಧನೆ ಮಾಡಿ ಮನೆಯಲ್ಲೇ ಚಿಕ್ಕದಾಗ ಒಂದು ಗಣಹೋಮವನ್ನು ನೀವೇ ಸ್ವಯಂ ಪ್ರೇರಿತರಾಗಿ ಮಾಡಬಹುದು ಗಣಪತಿ ಹೋಮಕ್ಕೆ ಒಂದಷ್ಟು ಭತ್ತದ ಹರಳು ಜೊತೆಗೆ ಪಂಚಕಜ್ಜಾಯ ಅಂತ ಹೇಳ್ತಾರೆ ಅಂದರೆ ಸ್ವಾಮಿಗೆ ಕೊಬ್ಬರಿ ಎಳ್ಳು ಬೆಲ್ಲ ಸ ಅಥವಾ ಒಂದಿಷ್ಟು ಜೇನುತುಪ್ಪ ತುಪ್ಪ ಇಂತಹದ್ದನ್ನು ಹಾಕಿ ಗಣಪತಿಗೆ ಒಂದಷ್ಟು ವಿಶೇಷವಾದಂತಹ ಅನುಷ್ಠಾನವನ್ನು ಗಣಪನ ಮಂತ್ರವನ್ನು ಹೇಳಿಕೊಂಡು ಅಥವಾ ಓಂ ಗಮ್ ಗಣಪತಿ ನಮಃ ಎಂಬತಕ್ಕಂತಹ ಮಹಾಮಂತ್ರದಿಂದ ಸ್ವಾಮಿಗೆ ಹವಿಸ್ಸನ್ನು ಕೊಟ್ಟು ಪ್ರಾರ್ಥನೆ ಮಾಡೋದರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಸಿಕೊಳ್ಬಹುದು ತಪ್ಪದಿರ ಇವತ್ತಿನ ದಿವಸ ಮಹಾಗಣಪತಿಯ ಕ್ಷೇತ್ರಕ್ಕೆ ಎಲ್ಲೆಲ್ಲಿ ಗಣಪನ ಆಸ್ಥಾನಗಳಿದೆಯೋ ಅಲ್ಲೆಲ್ಲಿ ಹೋಗಿ ಗಣಪನ ದರ್ಶನ ಮಾಡಿ ಗಣಪನ ಮಹಾಪ್ರಸಾದವನ್ನು ಸ್ವೀಕರಿಸಿ ಗಣಪನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಒಳ್ಳೆಯದಾಗಲಿ ಗುರುಜಿ ಈಗ ದರ್ಪಣಾಂಜನ ದರ್ಶನ ರಾಶಿ भगवती श्रीराजराज नम चक्रेशरीबालापरसुंदरीदेवताभ्यू नम हरीसन सोमक्लीम कलां बिब्रदीं सवरण वरदारण चरसदौता चलत्रोज्वलाम वंदे पृस्थकसमंकुशरां सृग्भूषताज्वलाम वांगवरीपरां फरात्क श्रीचक्रसंचारणी ओं श्री महागणपतीदेवताभ्यू नम देवताभ्यो श्रीमद्दितापरसुंदरीदेवताभ्यून्नम गणान गणपतिम्बुवामहे कविक्रोत्म कवी जेष्ठराज ब्रमणा ब्रमणस्वद आनशण्वन्नो तबीदाधनम महागणाधिपत नम ओं एकदंताय विमे वक्रदंडा धीमहे प्रचोदयात् प्रचोदया सूर्याय चंद्राय मंगलाय बुधाय चा गुरुशुक्रशनभ्याराहवे के तब नम मृत्युंजयाय रुद्राय नीलकंठाय शुभवे मृदेय सर्वाय महादेवाय तेन्नम आदिदग्रहदेवताभ्योन्न ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದೆ ನವಗ್ರಹ ಪ್ರಾರ್ಥನೆ ರಾಶಿಫಲದತ್ತ ಗಮನ ಇವತ್ತು ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿಗಳಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರ ಜೀವನದಲ್ಲೂ ಯಶಸ್ಸಿರಲಿ ನಿಮ್ಮೊಳಗಿರ್ತಕ್ಕಂತಹ ನ್ಯೂನ್ಯತೆಗಳಿಗೆ ಗಣಪನ ಸಂಪೂರ್ಣ ಅನುಗ್ರಹ ಇರಲಿ ಕಷ್ಟ ಕಾರ್ಪಣ್ಯಗಳೇನೇ ಬಂದರೂ ಸಹಿತ ಎಲ್ಲವೂ ಮಂಜಿನ ಮಂಜಿನಗಡ್ಡೆ ಥರ ಕರಗಲಿ ಪ್ರತಿಯೊಬ್ಬರ ಜೀವನದಲ್ಲೂ ಅವರು ಅಂದೊಂದು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸೇ ಸಿಗಲಿ ಒಳ್ಳೆಯದಾಗಲಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿರ್ತಕ್ಕಂಥವರು ಮೇಷರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಮೇಷರಾಶಿ ಲಗ್ನದಲ್ಲಿರ್ತಕ್ಕಂಥವ್ರು ಬುಧವಾರದ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಸಂಕಷ್ಟರ ಮಹಾಗಣಪತಿ ಗಣಪತಿಯನ್ನು ಅನುಷ್ಠಾನ ಮಾಡಿ ಮಹಾಗಣಪತಿಗೆ ಒಂದಷ್ಟು ಕೆಂಪು ಪುಷ್ಪಗಳು ಕೆಂಪು ಗಂಧ ಅಥವಾ ಕೆಂಪು ವಸ್ತ್ರ ಇಂಥದ್ದನ್ನು ಸಲ್ಲಿಸಿ ಗಣಪನ ಆರಾಧನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲವನ್ನೇ ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆ ತನಕ ಒಂದಷ್ಟು ಮನಸ್ಸಿಗೆ ಬಾಧೆ ಇರಬಹುದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಬಹುದು ಮನಸ್ಸಲ್ಲಿ ಚಂಚಲತೆ ಉಂಟಾಗಬಹುದು ಮಾಡುವಂಥ ಕೆಲಸ ಕಾರ್ಯಗಳು ಯಶಸ್ಸು ಕಾಣದಿರೇ ಇರಬಹುದು ಆದರೆ ಹನ್ನೆರಡರ ನಂತರ ಅಷ್ಟೇ ದಾರಿದೀಪವಾಗುತ್ತೆ ಒಂದಷ್ಟು ಯಶಸ್ಸು ಒಂದಷ್ಟು ಮನರಂಜನಾ ಕ್ಷೇತ್ರ ಸಮಾಧಾನಕರವಾಗಿರ್ತಕ್ಕಂಥದ್ದು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣುವಂತಹದ್ದು ಸಹಿತ ಇವತ್ತು ಬಹಳ ವಿಶೇಷವಾಗಿದೆ ಇವತ್ತು ತಾವು ಏನೆಲ್ಲ ಅಂದುಕೊಳ್ತಿರೋ ಯಾವೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ನೀವು ಆಲೋಚನೆ ಮಾಡ್ತಿರೋ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಸಹಿತ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹ ಮಾಡುವಂತಹ ಧರ್ಮದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಾಣುವ ಕಾಣಬೇಕಾದರೂ ಸಹಿತ ಇವತ್ತು ಸರಿಸುಮಾರು ಮಧ್ಯಾಹ್ನ ಎರಡರಿಂದ ಎರಡು ಇಪ್ಪತ್ತು ಆ ಎರಡು ಗಂಟೆಯಿಂದ ಎರಡು ಗಂಟೆ ಇಪ್ಪತ್ತು ನಿಮಿಷದೊಳಗಾಗಿ ಯಾರಿಗಾದರೂ ಏನಾದರೂ ಒಂದಿಷ್ಟು ಹಣ್ಣು ಹಂಪಲನ್ನು ಕೊಟ್ಟು ಮನಸ್ಸಲ್ಲಿ ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಿ ಗಣಪತಿಯನ್ನು ಆರಾಧನೆ ಮಾಡೋದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದರೆ ಗಣಪತಿಯ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇನ್ನು ರಾಶಿ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಋಷಭ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಹಾಗಾಗಿ ಇವತ್ತಿನ ದಿವಸ ಋಷಭ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ತಾವು ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಬಹಳಷ್ಟು ವೇಗವಾಗಿ ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕೂ ಏಕದಂತಾಯ ವಿದ್ಮಹೆ ವಕ್ರದುಂಡಾಯ ದೀಮಹೆ ತನ್ನೋದಂತೆ ಪ್ರಚೋದಯಾತ್ ಹೀಗೆ ಗಣಪತಿಯ ಆರಾಧನೆಯನ್ನು ಶ್ರದ್ಧೆಯಿಂದ ಮಾಡಿದರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಹಾಗೆ ಸಾಧ್ಯವಾದರೆ ಶ್ವೇತಪುಷ್ಪ ಅಥವಾ ಶ್ವೇತ ಕಮಲ ಬಿಳಿಯ ಕಮಲವನ್ನು ಗಣಪರ ಪಾದದ ಮೇಲೆ ಅರ್ಪಣೆ ಮಾಡಿ ಶ್ರದ್ಧೆಯಿಂದ ಋಷಭರಾಶಿಯವರು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಜಾತಕದಲ್ಲಿ ಶುಕ್ರನಿಂದಲೂ ಹಾಗೂ ನಿಮ್ಮ ಜಾತಕದಲ್ಲಿ ಗುರುವಿನ ಅನುಗ್ರಹವನ್ನು ಸಹಿತ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಋಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಇವತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಧೈರ್ಯದಿಂದ ಒಂದೆಜ್ಜೆ ಮುಂದೆ ನಡೀಬೋದು ಯಾಕೆಂದರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಹೆಣ್ಣು ಮಕ್ಕಳಿಗೆ ಭಾಳಷ್ಟು ಧೈರ್ಯ ಸ್ಥೈರ್ಯ ಮತ್ತು ಮನಸ್ಸಲ್ಲಿರ್ತಕ್ಕಂಥ ಮನೋಭಿಲಾಷೆಗಳು ನಿಮ್ಮ ಮನಸ್ಸಲ್ಲಿ ಮಾಡಿದಂಥ ಸಂಕಲ್ಪ ಎಲ್ಲವನ್ನೂ ಸಹಿತ ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ರಾಶಿಯವರಿಗೆ ಬಹಳಷ್ಟು ಯೋಗ್ಯವಾದಂಥ ಫಲ ಅದರ ಮಧ್ಯದಲ್ಲಿ ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದ ಮಾಧ್ಯಾನಿಕ ಒಂದಿಷ್ಟು ಅನ್ನಪ್ರಸಾದವನ್ನು ಮಕ್ಕಳಿಗೋ ಹಿರಿಯರಿಗೋ ವಯಸ್ಸಾಗಿರ್ತಕ್ಕಂಥವ್ರಿಗೋ ಅಥವಾ ನಿರ್ಗತಿಕರಿಗೋ ಒಂದಿಷ್ಟು ಅನ್ನದಾನವನ್ನು ಮಾಡೋದರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ರಾಶಿಯವರು ಋಷಭರಾಶಿಯವರು ಋಷಭರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದಿಷ್ಟು ಕಾಲ ಕನಿಷ್ಠ ಕಷ್ಟಪಟ್ಟು ಸ್ವಲ್ಪ ಓದೋದರ ಕಡೆ ಅಥವಾ ನಿಮ್ಮ ವಿದ್ಯಾಭ್ಯಾಸವನ್ನು ಹೇಗೆ ಅಭಿ ಅಭಿವೃದ್ಧಿ ಪಡಿಸ್ಕೋಬೇಕು ಎಂಬತಕ್ಕಂಥದರ ಚಿಂತನೆಯನ್ನು ಮಾಡೋದರಿಂದ ಅಥವಾ ಹಿರಿಯರ ಮಾರ್ಗದರ್ಶನದಂತೆ ನೀವು ನಡೆದಿದ್ದರೆ ನಡೆದಿದ್ದೇ ಆದರೆ ಸಾಕಷ್ಟು ಒಳ್ಳೆಯ ಫಲವನ್ನು ಋಷಭ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ ಋಷಭ ರಾಶಿಯಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರಗಳ ಬಗ್ಗೆ ನೀವೇನು ಸಂಕಲ್ಪ ಮಾಡೋದ್ರೂ ಸಹಿತ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸಲ್ಲಿ ಏನು ಆಸೆ ಆಕಾಂಕ್ಷೆಗಳನ್ನುಕೊಂಡಿದ್ದರೋ ಅದೆಲ್ಲವನ್ನು ಸಹಿತ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮಿಥುನ ರಾಶಿಯವರಿಗೆ ತುಂಬ ದಿವಸಗಳ ನಂತರ ಇವತ್ತು ಒಂದು ಒಳ್ಳೆಯ ಅವಕಾಶ ಇದೆ ಇವತ್ತು ತಾವು ಅಂದುಕೊಂಡಂತಹದ್ದು ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣುವಂಥದ್ದು ಅಥವಾ ನಿಮ್ಮ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸಿಕೊಳ್ಳುವಂತಹ ಮಾರ್ಗವನ್ನು ಸಹಿತ ಇವತ್ತು ತಾವು ಹುಡುಕೊಳ್ಬಹುದು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ದೂರ ಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿದ್ರೆ ಇವತ್ತಿನ ಪ್ರಯಾಣವನ್ನು ಒಂದು ದಿವಸದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ ಇವತ್ತು ತಾವು ಏನೇ ಅಂದುಕೊಂಡ್ರೂ ಸಹಿತ ಅಷ್ಟು ಸರಿಸಮಾನವಾಗಿ ಆಗ್ತಕ್ಕಂಥದ್ದಲ್ಲ ಹಾಗೆ ಇವತ್ತಿನ ಧರ್ಮವು ಸಹಿತ ಅಷ್ಟು ಸು ಸುಭಿಕ್ಷವಾಗಿ ನಡೀತಕ್ಕಂಥದ್ದಲ್ಲ ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಪ್ರಾರಂಭದಲ್ಲಿ ನೀವು ಮಾಡುವಂಥ ಸಂಕಲ್ಪ ದೃಢವಾದಂಥ ಸಂಕಲ್ಪ ಇರಬೇಕು ಸಾಧ್ಯವಾದರೆ ಗಣಪನಿಗೆ ಕೆಂಪು ಪುಷ್ಪಗಳಿಂದ ಒಂದೆರಡು ಕೆಂಪು ಪುಷ್ಪ ಅಥವಾ ಕೆಂಪು ಗಂಧದಿಂದ ಗಣಪತಿಯ ಪಾದದ ಮೇಲೆ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಂತಹ ಗಂಧವನ್ನು ಮಿಥುನ ರಾಶಿಯವರು ಹಣೆಗೆ ಹಚ್ಚಿಕೊಂಡಿದ್ದಾದರೆ ಬರ್ತಕ್ಕಂತಹ ಎಂಥ ಪ್ರಾರಬ್ಧ ಕರ್ಮವಾದರೂ ಖಂಡಿತ ದೂರ ಮಾಡಿಕೊಂಡು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೇ ನೈವೇದ್ಯ ರೂಪವಾಗಿ ಒಂದಷ್ಟು ಕಡಲೆಕಾಳನ್ನು ಗಣಪತಿಗೆ ನೈವೇದ್ಯ ಮಾಡಿ ಆ ನೆಂದಿರತಕ್ಕಂಥ ಅಥವಾ ನೈವೇದ್ಯ ಮಾಡಿರತಕ್ಕಂಥ ಕಡಲೆ ಕಾಳನ್ನು ನೀವು ಮಕ್ಕಳಿಗೆ ಹಂಚಿದ್ದೆ ಆದರೆ ಖಂಡಿತ ಒಳ್ಳೆ ಫಲವನ್ನು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಬಹುದು ಒಳ್ಳೇದಾಗ್ಲಿ ಮೊದಲ ಮೂರು ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಜರು ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ಮುಂದಿನ ಭಾಗದಲ್ಲಿ ವೀಕ್ಷಕರೇ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ ಮನೆ ಮನೆಯಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಮೊದಲನೇ ಕಾರ್ಯ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಮೇಡಮ್ ನಾನು ಸುಮಾ ಅಂತ ಹೇಳ್ಬಿಟ್ಟು ನಂದಿನಿ ಲೇಔಟಿಂದ ಮಾತಾಡ್ತಾ ಇದ್ದೀನಿ ಯಾರ ಬಗ್ಗೆ ಮಾತಾಡ್ತೀರಾ ಈಗ ಮೇಡಮ್ ನನ್ನ ಮಗನ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಸರಿ ಮಮ್ಮ ಮಾತಾಡಿ ಹಲೋ ನಮಸ್ತೆ ಗುರುಜಿ ನಮಸ್ತೆ ತಾಯಿ ಹೇಳಮ್ಮ ಗುರುಜಿ ನಿಮ್ಮದು ಪ್ರೋಗ್ರಾಮ್ ಎಲ್ಲ ನೋಡ್ತಿರ್ತೀವಿ ತುಂಬಾ ಚೆನ್ನಾಗಿ ಬರ್ತಿದೆ ನಿಮ್ಮಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಗುರುಜಿ ಏನಿಲ್ಲ ಏನಿಲ್ಲ ನನ್ನ ಮಗನ ಬಗ್ಗೆ ಸ್ವಲ್ಪ ಕೇಳ್ಬೇಕಿತ್ತು ಸ್ವಲ್ಪ ಓದಲ್ ಯಾಕೋ ಚೆನ್ನಾಗಿ ಓದ್ತಾ ಇದ್ದ ಈ ನಡುವೆ ಸ್ವಲ್ಪ ಸೆಕೆಂಡ್ ಪಿಯುಸಿ ಗುರುಜಿ ಚೆನ್ನಾಗಿ ಓದ್ತಾ ಇದ್ದ ಯಾಕೋ ಗೊತ್ತಿಲ್ಲ ಒಂದ್ ಸಬ್ಜೆಕ್ಟ್ ಸ್ವಲ್ಪ ಫಿಸಿಕ್ಸ್ ಅಲ್ಲಿ ಡಲ್ಲಾ ಆಯ್ತು ಮನೆ ರಿಸಲ್ಟ್ ಅಲ್ಲಿ ಅದಕ್ಕೆ ಅವನ್ ಭವಿಷ್ಯ ಹೆಂಗೈತೆ ಏನು ಅಂತ ಏನ್ ಮುಂದುವರ್ಸ್ಬೇಕು ಅವನ ಅಂತ ಮಾಡ್ಬೇಕು ನಕ್ಷತ್ರ ಗೊತ್ತಮ್ಮ ಗುರುಜಿ ಮೂಲ ನಕ್ಷತ್ರ ಧನುರ್ ರಾಶಿ ಧನುರ್ ರಾಶಿಯವರ ಭವಿಷ್ಯತ್ತು ಈಗ ಅಷ್ಟು ಸಮಂಜಸ್ವದ್ದಲ್ಲ ಅದು ಒಂದು ಭಾಗ ಆದರೂ ವಿದ್ಯಾರ್ಥಿಗಳ ಜೀವನದಲ್ಲಿ ಫಸ್ಟ್ ಪಿಯು ದಾಟಿ ಸೆಕೆಂಡ್ ಪಿಯು ಬಂದಾಗ ಫಸ್ಟ್ ಪಿಯುನೇ ಪ್ರಾರಂಭ ಅವರಿಗೆ ಅವರ ಆಸೆ ಆಕಾಂಕ್ಷಿಗಳು ತುಂಬಾ ದಿನಗಳ ಕನಸು ಮಕ್ಕಳಿಗೆ ತುಂಬಾ ದಿನಗಳ ಕನಸೇನಪ್ಪ ಅಂದ್ರೆ ಕಾಲೇಜ್ ಲೈಫ್ ಹೇಗಿರುತ್ತೆ ಆ ಕಾಲೇಜ್ ಲೈಫನ್ನು ನಾವು ಹೇಗೆ ಕಳಿಬೋದು ಅಲ್ಲಿರ್ತಕ್ಕಂಥ ಆ ಗೋಲ್ಡನ್ ಲೈಫನ್ನು ನಾವು ಹೇಗೆ ಅದನ್ನ ಆನಂದಿಸ್ಬೋದು ಅಂತಕ್ಕಂಥ ಚಿಂತನೆ ಇರುತ್ತೆ ಬಿಟ್ಟರೆ ಅಲ್ಲಿ ನಾನು ವಿದ್ಯಾಭ್ಯಾಸದಲ್ಲಿ ನಾನು ಅಂದುಕೊಂಡಷ್ಟು ಅಂಕಗಳನ್ನು ತೆಗಿಬೇಕು ಎಂಬತಕ್ಕಂಥದ್ದು ಬೆರಳೆಣಿಕೆಯಷ್ಟು ಜನಕ್ಕೆ ಮಾತ್ರ ಇರುತ್ತೆ ಹಾಗಾಗಿ ಸೆಕೆಂಡ್ ಪಿ ಯು ಅಂತಕ್ಕಂಥದ್ದನ್ನು ಗೆದ್ದುಕೊಂಡು ಮುಂದೆ ಹೋಗುವಂಥದ್ದು ಫಸ್ಟ್ ಪಿ ಗಿನ ಸೆಕೆಂಡ್ ಪಿ ಯು ಇನ್ನೂ ಸ್ವಲ್ಪ ಒಂದು ಗ್ರೇಡ್ ಜಾಸ್ತಿ ಆಯ್ತಲ್ಲ ಹಾಗಾಗಿ ಮಕ್ಕಳಿಗೆ ಅವರಿಗೆ ಗೊತ್ತಿಲ್ಲದಂಥ ರೀತಿ ಅವರು ಮಧಾಂತರ ಆಗಿಬಿಡ್ತಾರೆ ಇದು ಬರೀ ನಿಮ್ಮ ಮಗನ ಒಬ್ಬನ ಚರಿತ್ರೆ ಅಲ್ಲ ಸರ್ವತ್ರಿಗೂ ಸಾಕಷ್ಟು ಜನ ಅದರಲ್ಲಿ ಎಲ್ಲೋ ಒಂದಷ್ಟು ಸ್ವಲ್ಪ ಜನ ಮಾತ್ರ ಕಂಪ್ಲೀಟಾಗಿ ಅದರ ಸಂಪೂರ್ಣ ಇನ್ವಾಲ್ವ್ಮೆಂಟ್ ವಿದ್ಯಾಭ್ಯಾಸದ ಕಡೆ ಇದ್ದು ಒಂದಷ್ಟು ಗೆಲುವನ್ನು ಗೆಲ್ತಾ ಇರ್ತಾರೆ ಇರಲಿ ಚಿಂತೆ ಮಾಡಬೇಡಿ ಅವನ ರಾಶಿ ಪ್ರಕಾರ ಸಹಿತ ಧನುರ್ ರಾಶಿ ಅಂತ ಹೇಳ್ತಾ ಇದ್ದೀರಿ ಧನುರ್ ರಾಶಿಯವರಿಗೆ ಇವಾಗ ಅಂತಹ ಒಂದು ಒಳ್ಳೆ ಕಾಲ ಅಲ್ಲ ಅದರಿಂದ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಆದರೂ ಆತನಿಗೆ ನೀವು ಹೇಳಬೇಕು ಓದುವ ಸಮಯ ಬಹಳ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕು ಅಂತ ಒಂದಷ್ಟು ಕಿವಿ ಮಾತು ಹೇಳಿ ಖಂಡಿತ ಅವನು ಪುನಃ ಅವನು ಅಭ್ಯಾಸ ಮಾಡಲಿ ಅಥವಾ ರಿವೆಲ್ಯೇಷನ್ಗೆ ಹಾಕ್ಕೊಂಡ್ರೂ ಸಹಿತ ಅವನಿಗೆ ಅನುಕೂಲ ಆಗ್ಬೋದು ಹಾಗೂ ಸಾಂದ್ರತೆಗಳು ಬಹಳ ಇದೆ ಭವಿಷ್ಯ ಹೆಂಗಿದೆ ಗುರುಜಿ ಮುಂದೆ ಚೆನ್ನಾಗಿರುತ್ತಮ್ಮ ಆದರೆ ವ್ಯಕ್ತಿನೇ ಇಲ್ದಿರ ನಾನು ಅವನ ಭವಿಷ್ಯತ್ತು ಹೇಳೋದು ಸಮಂಜಸ ಅಲ್ಲ

ಹಾಂ ಸರ್ ಹಾಕಿದ್ದೀನಿ ಹಾಕಿ ಖಂಡಿತ ಒಳ್ಳೇದಾಗತ್ತೆ ಏನು ಭಯಪಡುವಂಥದ್ದೇನಿಲ್ಲ ಏನಿಲ್ಲ ನಿಮ್ಮ ಸ್ವರ ತರಂಗ ಪ್ರಕಾರನೂ ನಿಮ್ಮ ಕಾನ್ಫಿಡೆಂಟಾಗಿ ನೀವು ಕರೆಕ್ಟಾಗಿ ನೀವು ಮಾಡಿರೋದನ್ನ ನೀವೇನು ಸಬ್ಜೆಕ್ಟ್ ಬರೆದಿದ್ದೀರಿ ಅದರಷ್ಟು ಅಂಕಗಳು ಖಂಡಿತ ಸಿಗುತ್ತೆ ಆದರೆ ಒಮ್ಮೊಮ್ಮೆ ಈ ಥರ ಅಚ್ಚತುರಿ ಆಗುತ್ತೆ ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಇದೆಲ್ಲ ಆಗೋದು ಸಹಜವೇ ಆದರೂ ತಮ್ಮ ಸ್ವರ ತರಂಗ ಪ್ರಕಾರ ಒಂದಿಷ್ಟು ಸ್ನೇಹಿತರ ಸಹವಾಸ ಅಂತಕ್ಕಂಥದ್ದು ಅಷ್ಟು ಸಮಂಜಸವಾಗಿಲ್ಲ ಯಾಕೆಂದರೆ ನಿಮ್ಮಲ್ಲಿ ಎಲ್ಲ ಸ್ನೇಹಿತರು ಒಳ್ಳೆಯವರು ಇದ್ದಾರೆ ಅದರಲ್ಲಿ ಇಬ್ಬರು ಮಾತ್ರ ನೀವೆಲ್ಲರೂ ಕೇಳಬೇಕಾಗಿದೆ ಆ ಇಬ್ಬರ ಸ್ನೇಹಿತರಿಂದ ನಿಮ್ಮ ಇಡೀ ಬ್ಯಾಚು ಹಾಳಾಗ್ತಾ ಇದೆ ನೀವು ಒಟ್ಟು ಹನ್ನೆರಡು ಜನ ಬ್ಯಾಚು ನೀವು ಎಲ್ಲಾದರೂ ನಿಮ್ದೊಂದು ದೊಡ್ಡ ಬ್ಯಾಚ್ ಇದೆ ದೊಡ್ಡ ಪಡೆ ನಿಮ್ಮ ಅಲ್ವಾ ಅದರಿಂದ ನಿಮ್ಮ ಆ ದೊಡ್ಡ ಪಡೆಯಲ್ಲಿ ಇಬ್ಬರ ಗಣ್ಯ ವ್ಯಕ್ತಿಗಳು ಅವರ ಮಾರ್ಗದರ್ಶನತೆ ನಡೆಯುತ್ತಾ ನೀವು ಹಾಕುವ ಹೆಜ್ಜೆನಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಅಪಾರವಾದಂಥ ವಿಶ್ವಾಸವನ್ನು ಎಲ್ಲೋ ಒಂದು ಕಡೆ ಅದಕ್ಕೆ ದ್ರೋಹ ಬಗ್ಗದಂಗೆ ಆಗುತ್ತೇನೋ ಅಂತ ಅನಿಸುತ್ತೆ ಯಾಕೆಂದರೆ ನಿಮ್ಮ ಸ್ವರ ತರಂಗ ಪ್ರಕಾರ ನಿಮ್ಮ ರಾಶಿ ನಕ್ಷತ್ರದಲ್ಲೂ ಸಹಿತ ಸ್ವಲ್ಪ ತೊಂದರೆ ಇದೆ ಆದರೆ ಅದಕ್ಕೆ ತಕ್ಕನಾದಂತಹ ಒಂದಿಷ್ಟು ಅನುಷ್ಠಾನಗಳು ಆಗಿಂದಾಗಲೇ ಗಣಪತಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತು ಸಂಕಷ್ಟರ ಇದೆ ಸಾಧ್ಯವಾದರೆ ತಲೆಗೆ ಸ್ನಾನ ಮಾಡಿಕೊಂಡು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ ಪ್ರಾರ್ಥನೆಯೂ ಮಾಡಬೇಕು ಹಾಗೆ ನಿಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸ ಕಲ್ಪನೆಯನ್ನು ಕಟ್ಟಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರೆ ಖಂಡಿತ ಒಳ್ಳೆ ರಿಸಲ್ಟ್ಸ್ ಇದೆ ಭಯಪಡುವಂಥದ್ದಿಲ್ಲ ಈ ಸತಿ ನೀವು ಸ್ವೀಟ್ ತರಬಹುದು ಒಳ್ಳೇದಾಗಲಿ ಬನ್ನಿ ಹಾಗಿದ್ರೆ ಮತ್ತೀಗ ರಾಶಿ ಫಲಗಳನ್ನು ಮುಂದುವರೆಸೋಣ ಗುರುಜೀಗ ಕರ್ಕಾಟಕ ರಾಶಿಯಿಂದ ಖಂಡಿತಮ್ಮ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕಿದೆ ನೀವು ಅಂದುಕೊಂಡಂಥ ಕೆಲಸಗಳನ್ನು ಈಸಿಯಾಗಿ ಮಾಡಬಹುದಾಗಿದೆ ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸಂಕಷ್ಟರ ಮಹಾಗಣಪತಿ ಅನುಷ್ಠಾನವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಗಣಪನ ಕ್ಷೇತ್ರದಲ್ಲಿ ಅಥವಾ ಎಲ್ಲಾದರೂ ಗಜರಾಜ ಕಂಡ್ರೆ ಅಥವಾ ಆನೆಗಳೆಲ್ಲಾದರೂ ಯಾವುದರೂ ಮಠ ಮಠಗಳಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ಆನೆ ಇದ್ದರೆ ಅಂತಹ ಆನೆಗೆ ಒಂದಿಷ್ಟು ಬೆಲ್ಲ ಮತ್ತು ಕಬ್ಬನ್ನು ಕರ್ಕಾಟಕ ರಾಶಿಯೂ ಕೊಟ್ಟಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲ ಹಾಗಂತ ಆನೆಗೆ ಬೆಲ್ಲ ಮತ್ತು ಕಬ್ಬು ಕೊಡಬೇಕು ಅಂತ ನಾವು ತಿಳಿಸಿದ್ದೀವಿ ಅಂತ ಎಲ್ಲೋ ಕಾಡಲ್ಲಿ ಕಂಡಂಥ ಆನೆಗೆ ಬಲವಂತವಾಗಿ ಇಂಥದ್ದೇನಾದರೂ ಸೇವೆ ಮಾಡೋದಕ್ಕೆ ದಯವಿಟ್ಟು ಯಾರು ಹೋಗಬೇಡಿ ಆನೆಗಳಿಗೆ ದೇವಸ್ಥಾನದಲ್ಲಿ ಅಥವಾ ಮಠಗಳಲ್ಲಿ ಅಲ್ಲೂ ಒಬ್ಬ ಮಾವುತ ಜೊತೆಯಲ್ಲಿದ್ದರೆ ಮಾತ್ರ ಆನೆ ಪಕ್ಕದಲ್ಲಿ ಮಾವತ ಇದ್ದರೆ ಅಲ್ಲಿ ನೀವು ನಿಮ್ಮ ಪ್ರಯೋಗವನ್ನು ಮಾಡಬೇಕು ಅಲ್ಲಿ ನೀವು ಒಂದು ಹಣ್ಣು ಹಂಪಲೋ ಅಥವಾ ಏನೋ ತೆಗೆದುಕೊಂಡೋಗೋ ಕೊಡಬೇಕು ಯಾಕೆಂದರೆ ಎಷ್ಟೇ ಆದರೂ ಗಜರಾಜ ಆತನ ನೋಡೋದೇ ಒಂದು ಆನಂದ ಆನಂದದಿಂದ ಹಿಂದೆ ಒಂದಷ್ಟು ಸಮಸ್ಯೆನೂ ಇದ್ದೇ ಇರುತ್ತೆ ಅದರಿಂದ ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದು ಹೆಚ್ಚಿನ ಕಲ್ಪನೆ ಬೇಕು ಹೆಚ್ಚಿನ ಒಂದು ಪ್ರೀತಿ ವಿಶ್ವಾಸ ಇರಬೇಕು ಆದರೆ ಅದಕ್ಕೆ ಸಾಧ್ಯವಾದಷ್ಟು ಅದರ ಗುಣಕ್ಕೆ ತೊಂದರೆ ಮಾಡಬಾರ್ದು ಆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇಲ್ಲದಂಥ ರೀತಿಯಲ್ಲಿ ನಮ್ಮ ಸೇವೆಯನ್ನು ಸಲ್ಲಿಸಬೇಕು ಆಗಲೇ ವಿಶೇಷತೆ ಕಾಣುವಂಥದ್ದು ಹಾಗಾಗಿ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರು ಯಾರೊಬ್ಬರಾದರೂ ಸಹಿತ ಕರ್ಕಾಟಕ ರಾಶಿಯವರು ಶ್ರದ್ಧೆಯಿಂದ ಭಕ್ತಿಯಿಂದ ಗಣಪನ ಆರಾಧನೆ ಮಾಡಿದ್ದೆ ಆದರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀನಿ ಇವತ್ತು ಯೋಗ ಯೋಗ ಫಲ ಎಲ್ಲರೂ ಬಹಳ ವಿಶೇಷವೇ ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಯಾರೊಬ್ಬರಾದರೂ ಸಹಿತ ಶ್ರದ್ಧೆಯಿಂದ ಗಣಪತಿ ಪ್ರಾರ್ಥನೆ ಮಾಡಿದರೆ ನಿಮ್ಮ ಅಸಾಧ್ಯವಾದಂಥ ಕೆಲಸವನ್ನು ಸಾಧನೆ ಮಾಡಿಕೊಳ್ಬಹುದು ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಿಂಹರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ ಧರ್ಮದಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಒಂದು ಗಣಪತಿಯ ಕ್ಷೇತ್ರದಲ್ಲಿ ಸ್ವಾಮಿಗಿಷ್ಟು ಕಡಲೆಕಾಳನ್ನು ನೈವೇದ್ಯ ಮಾಡಿಸಿ ಆ ನೈವೇದ್ಯವಾಗಿರ್ತಕ್ಕಂತಹ ಕಡಲೆಕಾಳನ್ನು ನಾಲ್ಕಾರು ಜನ ಮಕ್ಕಳಿಗೆ ಹಂಚೋದ್ರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಬೇಕಾದ್ರೆ ನಿಮ್ಮ ಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೂ ಸಿದ್ಧ ಗಣಪನ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ ಬರತಕ್ಕಂಥದ್ದು ಗಣಪನ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಶ್ರೀರಕ್ಷೆ ಗಂಧ ಅಥವಾ ಚಂದನ ಇಂತಹದ್ದನ್ನು ಹಣೆಗೆ ಧರಿಸುವಂಥದ್ದು ಮಾಡೋದರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಂದಷ್ಟು ಜನ ಅದರಲ್ಲೂ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಂಕಷ್ಟರ ಮಹಾಗಣಪತಿಯನ್ನು ಶ್ರದ್ಧೆಯಿಂದ ಮಾ ಅನುಷ್ಠಾನ ಮಾಡೋದ್ರಿಂದ ಸಂಜೆವರೆಗೂ ಗಣಪತಿ ಅನುಷ್ಠಾನವನ್ನು ಮಾಡಿ ಸಂಜೆವರೆಗೂ ಉಪವಾಸ ಇದ್ದು ಸಂಜೆ ಪುನಃ ಯಥಾ ಪ್ರಕಾರ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಗಣಪರ ದರ್ಶನಕ್ಕೆ ಹೋಗಿ ಬಂದು ತದನಂತರ ಪ್ರಸಾದವನ್ನು ಸ್ವೀಕರಿಸೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸಿಕೊಳ್ಬಹುದು ಹಾಗೆ ಸಿಂಹರಾಶಿಯವರು ಇವತ್ತು ನೀವು ಧರಿಸುವಂತಹ ವಸ್ತ್ರ ಯಾವುದೇ ಬಣ್ಣದ ವಸ್ತ್ರವನ್ನು ಧರಿಸಿದರೂ ಒಂದು ಹಳದಿ ಕಲರ್ ವಸ್ತ್ರವನ್ನು ಸಣ್ಣದಾದಂಥ ಒಂದು ಕರವಸ್ತ್ರವನ್ನು ಹಳದಿ ಕಲರ್ ವಸ್ತ್ರವನ್ನು ನಿಮ್ಮ ಬೆಳೆ ಇಟ್ಕೊಂಡಿದ್ದೆ ಆದರೆ ಬರ್ತಕ್ಕಂಥ ತೊಂದರೆಗಳು ಆಗುವಂತಹ ತೊಂದರೆ ತಾಪತ್ಯಗಳಿಂದ ಮುಕ್ತರಾಗ್ತೀರಿ ಶಾಂತಿ ನೆಮ್ಮದಿಯನ್ನು ಖಂಡಿತ ನಿಮ್ಮದಾಗಿಸ್ಕೊಳ್ತೀರಿ ದೂರಬಾರ ಪ್ರಯಾಣದ ಬಗ್ಗೆ ನಿಮ್ಮ ಚಿಂತನೆ ಇದ್ದರೆ ಮಾಧ್ಯಾಹ್ನಿಕ ಎರಡು ಗಂಟೆಯ ನಂತರ ನಿಮ್ಮ ಪ್ರಯಾಣದ ಬಗ್ಗೆ ಚಿಂತನೆ ಮಾಡಿ ಹೆಚ್ಚಿನ ಆಸಕ್ತಿಪೂರ್ವಕವಾಗಿ ಇವತ್ತು ತಾವು ಶ್ರದ್ಧೆಯಿಂದ ಯಾವ ಕಾಯಕವನ್ನು ಮಾಡಿದ್ರೂ ಅತಿ ಶೀಘ್ರವಾಗಿ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯ ಫಲವನ್ನು ಒಳ್ಳೆ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಈ ಶುಭ ದಿನ ಸಾರ್ವತ್ರಿಕವಾಗಿ ಎಲ್ಲವೂ ಶುಭವೇ ಆಗುತ್ತೆ ಒಳ್ಳೆಯದಾಗತ್ತೆ ಶುಭವಾಗಲಿ ಇನ್ನು ಕನ್ಯಾರಾಶಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ದ್ವಂದ್ವ ಆಲೋಚನೆಗಳಿದೆ ಇವತ್ತು ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆಯೋ ಇಲ್ಲವೋ ನಾವು ಮಾಡುವಂತಹ ವೃತ್ತಿಧರ್ಮ ಅಭಿವೃದ್ಧಿ ಆಗುತ್ತೋ ಇಲ್ಲವೋ ಅಥವಾ ಇವತ್ತು ನಮ್ಮ ಪ್ರಯತ್ನ ಒಂದಷ್ಟು ವಿಫಲತೆ ಆಗುತ್ತೇನೋ ಪ್ರಯತ್ನ ಮಾಡೋದಾ ಪ್ರಯತ್ನ ಮಾಡದಿರೇ ಇರೋದಾ ಅಥವಾ ಯಾವುದೇ ಕೆಲಸಕ್ಕೆ ಹೋದರೂ ಸಹಿತ ಇವತ್ತು ಆಗುತ್ತೋ ಇಲ್ಲವೋ ಒಂದು ದಿನದ ಮಟ್ಟಿಗೆ ಮುಂದೂಡಣ ಹೀಗೆ ಹತ್ತು ಹಲವಾರು ವಿಭಿನ್ನ ಆಲೋಚನೆಗಳು ಕನ್ಯಾ ರಾಶಿಯವರಿಗಿದೆ ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಏನೇ ಆಲೋಚನೆ ಮಾಡಿದ್ರು ನಿಮ್ಮ ಮನಸ್ಸು ಏನೇ ಒಂಥರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ರೂ ಅದನ್ನು ಮೀರಿ ಮತ್ತೊಂದು ಕೆಲಸವನ್ನು ಖಂಡಿತ ನೀವು ಮಾಡ್ತಾ ಇರ್ತೀರಿ ಅದರಲ್ಲೂ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಮಹಿಳೆಯರು ಮಾತ್ರ ಆರೋಗ್ಯದ ಕಡೆ ಒಂದಷ್ಟು ಲಕ್ಷ ಬೇಕು ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ ಒಂದಷ್ಟು ಮನಸ್ಸಿಗೆ ನೋವು ನೋವು ಉಂಟಾಗುತ್ತೆ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು ಬಂದು ಅಂತ ನೀವು ಎಷ್ಟೇ ಪ್ರೀತಿ ವಿಶ್ವಾಸ ತೋರಿಸಿದ್ರೂ ಅಂತಹವರಿಂದ ಒಂದಷ್ಟು ನಿಂದನೆಗೊಳಗಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ ಇಂತಹ ಪರಿಸ್ಥಿತಿ ನೀವು ಬರ್ತಾ ಇರೋದ್ರಿಂದ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿ ಆರಾಧನೆ ಮಾಡಿ ಓಂ ದುರ್ಗಾ ಗಣಪತಿ ಏನು ಓಂವಾ ಅಂತ ಹೇಳಿ ದುರ್ಗೆ ಮತ್ತು ಗಣಪತಿಯನ್ನು ಏಕಕಾಲದಲ್ಲಿ ಪ್ರಾರ್ಥನೆ ಸಲ್ಲಿಸೋದರಿಂದ ಎಂಥ ದುಷ್ಟಶಕ್ತಿಗಳಿದ್ದರೂ ಅದು ದೂರ ಆಗುತ್ತೆ ಒಳ್ಳೇದಾಗಲಿ ಶುಭವಾಗಲಿ ಕನ್ಯಾ ರಾಶಿವರೆಗೆ ದಿನದ ಭವಿಷ್ಯ ಹೇಗಿದೆ ಫಲಾಫಲಗಳು ಏನು ಅಂತ ತಿಳ್ಸಿದ್ದಾಯಿತು ಋಷಿಯವರು ಇನ್ನು ಮುಂದಿನ ಭಾಗದಲ್ಲಿ ತುಲಾ ರಾಶಿಯಿಂದ ದಿನ ಭವಿಷ್ಯ ಹೇಗಿದೆ ಅಂತ ಮತ್ತೆ ರಾಶಿ ರಾಶಿಪಲಗಳನ್ನು ಮುಂದುವರಿಸ್ತಾರೆ ಈಗ ವೀಕ್ಷಕರೇ ಮತ್ತಷ್ಟು ಕಾರ್ಯಗಳು ಶುದ್ಧವಾಗಿದೆ ಮಾತಾಡಿಸೋಣ ಹಲೋ ಹಲೋ ನಮಸ್ತೆ ನಮಸ್ತೆ

ಡಿಗ್ರಿ ಮಾಡಿ ಈಗ ಒಳ್ಳೆ ಕೆಲಸ ಅವನೇ ಒಂದ್ ಕಂಪ್ನಿ ಓಪನ್ ಮಾಡಿ ಒಂದ್ ಹತ್ತು ಜನ ಕೆಲ್ಸದಲ್ಲಿದ್ದಾರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಎಲ್ಲರಿಗೂ ಸಿಗ್ಬೇಕು ಗುರುಜಿ ಚೆನ್ನಾಗಿ ನೋಡ್ಕೊಳ್ತಾನೆ ಅರ್ಥ ಮಾಡ್ಕೊಂಡು ಅದ್ರಿಂದ ಈಗ ತಂದೆ ತಾಯಿ ಮಾಡಿದ್ದು ಪಾಪ ಮಕ್ಕಳಿಗೆ ಅಂತ ಹೇಳ್ತಾರೆ ನನ್ ಕಣ್ಣೀರ್ ಹಾಕಿದ್ರು ನನ್ ಮಗನ್ಗೆ ಏನಾದ್ರು ತಗೊಳ್ ಗುರುಜಿ ನನ್ಗೆ ಯಾವ್ದೊಂದು ತುಂಬಾ ನೋವಿದೆ ಗುರುಜಿ ಆತರ ಆಗ್ಬಿಡುತ್ತಾ ಏನು ಅಂತ ತಾಯಿ ನಾನು ಮಾತಿನಿ ನೀನು ನಿನ್ನ ಮಗನ್ನ ಬಹಳಷ್ಟು ಅಂಗೈಯಲ್ಲಿ ಇಟ್ಕೊಂಡು ಸಾಕಿ ಇಷ್ಟು ಕಷ್ಟ ಕಾಲದಲ್ಲಿ ಮನೆಯವರು ನಿಮ್ಮನ್ನು ಬಿಟ್ಟು ಹೋದ್ರೂ ಸಹಿತ ಆ ಮಗನ್ನ ಸಂರಕ್ಷಣೆ ಮಾಡಿ ಅವ್ರಿಗೆ ಬೇಕಾದ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತು ಅವರು ಅವ್ರ ಮೇಲೆ ನಿಂತು ಇನ್ನೂ ನಾಲ್ಕು ಜನಕ್ಕೆ ಅನ್ನ ಅನ್ನಕ್ಕೆ ದಾರಿ ಮಾಡ್ಕೊಡ್ತಾ ಇದ್ದಾರಲ್ಲ ಇದು ನಿಮ್ಮ ಆಶೀರ್ವಾದ ಆತನ ಬಹಳ ಬಲವಾಗಿದೆ ನೋಡಮ್ಮ ಕಾಣದ ದೇವರಿಗೆ ನಾವು ಕೈ ಮುಗಿತೀವಿ ಅಲಂಕರಿಸ್ತೀವಿ ಹೋಮ ಹವನಗಳನ್ನು ಮಾಡ್ತೀವಿ ಯಜ್ಞ ಅಗಾದಿಗಳನ್ನು ಮಾಡ್ತೀವಿ ಎಲ್ಲಾ ತರ ಸೇವೆಗಳನ್ನು ಮಾಡ್ತೀವಿ ಆದರೆ ಕಾಣುವಂತಹ ಮಾತೃ ತಾಯಿ ನಿಮ್ಮನ್ನು ಇಟ್ಕೊಂಡು ನಿಮಗೆ ಆ ಸ್ಥಾನಮಾನವನ್ನು ಕೊಟ್ಟು ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದು ಸಂತೋಷದ ವಿಚಾರ ಯಾಕೆಂದರೆ ಇವತ್ತಿನ ಜನ್ರೇಷನ್ ಇವತ್ತು ಯೂತ್ಸು ಅವರು ನಡೀತಿರ್ತಕ್ಕಂಥ ಹಾದಿಯೇ ಬಹಳ ವಿಭಿನ್ನವಾಗಿದೆ ತಂದೆ ತಾಯಿ ಅವರು ಮಾಡುವಂಥ ಸೇವೆ ಇದೆಯಲ್ಲ ಅವರು ತಮ್ಮನ್ನು ತಾವು ಮರೆತು ಎಲ್ಲವನ್ನೂ ಸಹಿತ ಮಕ್ಕಳಿಗಾಗಿ ದಾರೆ ಒಯ್ತಾರೆ ಆದರೆ ಆ ಮಕ್ಕಳು ಒಂದು ದಿವ್ಸ ನೆಮ್ಮದಿ ಕೂತು ತಂದೆ ತಾಯಿ ಪಕ್ಕದಲ್ಲಿ ಕೂತು ಅಥವಾ ಅವ್ರ ಕಷ್ಟ ಸುಖ ವಿಚಾರಣೆ ಅವ್ರು ಕೊಡ್ತಕ್ಕಂತಹ ಮಾರ್ಗದರ್ಶನ ಯಾವುದೂ ಆಲಿಸೋ ಇಲ್ಲ ಇವತ್ತು ತುಂಬ ಕಷ್ಟ ಇದೆ ಅಂತಹದ್ರಲ್ಲಿ ನಿಮ್ಮ ಮಗ ಇವತ್ತು ಈ ಮಟ್ಟಕ್ಕಿದ್ದಾರೆ ಅಂದರೆ ಅದು ಒಂಥರ ಶ್ಲಾಘನೆ ಭಗವಂತ ಬಹುಶಃ ಆ ತಾಯಿ ಸೇವೆ ನೀವು ಮಾಡ್ತಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿ ಆ ತಾಯಿ ಸೇವೆ ನೀವು ಮಾಡಿದ್ದೀರಿ ಜೊತೆಗೆ ಆ ತಾಯಿಗೆ ನಿಮ್ಮ ಸಂಕಷ್ಟ ಅರ್ಥ ಆಗಿದೆ ಹಾಗಾಗಿ ನಿಮ್ಮ ಮಗನಿಗೆ ಈಗ ಜ್ಞಾನ ಇದೆ ಒಳ್ಳೇದಾಗಲಿ ಮಗನ ನಕ್ಷತ್ರ ಏನಮ್ಮ ನಕ್ಷತ್ರ ಕುಂಭರಾಶಿ ಕುಂಭರಾಶಿ ಇರಲಿ ಒಳ್ಳೇದಾಗಲಿ ಇನ್ನೂ ಅನುಕೂಲ ಆಗುತ್ತೆ ಯಾಕೆಂದ್ರೆ ಅವರ ಜಾತಕದಲ್ಲಿ ಚಂದ್ರ ಬಹಳ ಚೆನ್ನಾಗಿದ್ದಾನೆ ಚಂದ್ರ ಅಂದರೆ ಮಾತೃ ಸ್ವರೂಪ ಚಂದ್ರ ಅಂದರೆ ತಾಯಿಗೆ ಸಂಬಂಧಪಟ್ಟ ವಿಚಾರ ಎಲ್ಲವೂ ಚೆನ್ನಾಗಿದೆ ಕುಂಭರಾಶಿಯವರಿಗೆ ತಾಯಿ ಬಗ್ಗೆ ಒಂದು ಹೆಚ್ಚಿನ ಕಲ್ಪನೆ ಇದೆ ಹೆಚ್ಚಿನ ಒಂದು ಆಸಕ್ತಿ ಇರುತ್ತೆ ತಂದೆ ತಾಯಿ ಬಗ್ಗೆ ಕೊಡುವಂತಹ ಗೌರವ ಪ್ರೀತಿ ಇರುತ್ತೆ ಒಳ್ಳೇದಾಗ್ಲಿ ಅವರ ಜೀವನದಲ್ಲಿ ಇನ್ನಷ್ಟು ಯಶಸ್ಸಾಗ್ಲಿ ಅದನ್ನೇ ಕೇಳ್ಕೊಳ್ಳೋದು ಗುರುಜಿ ಅಮ್ಮ ನಾನು ಕಣ್ಣೀರ್ ಹಾಕಿದ್ದು ಅವ್ರ ತಂದೆ ತಾಯಿ ಮಾಡಿದ್ದು ಮಕ್ಕಳಿಗೆ ಅಂತ ಹೇಳ್ತಾರಲ್ಲ ಗುರುಜಿ ಆ ತೊಂದರೆ ನನ್ನ ಮಗನ ಬರ್ದೇ ಇದ್ದಂಗೆ ನೀವು ಏನಾದರೂ ನೀವ್ ಏನಾದ್ರೂ ಗುರುಜಿ ಹೇಗೆ ಬರುತ್ತೆ ನೀವು ಕಣ್ಣೀರು ಹಾಕಿದ್ದು ನಿಮ್ಮ ಮಕ್ಕಳಿಗೆ ಹೇಗೆ ಬರುತ್ತೆ ನಿಮ್ಮ ಮಕ್ಕಳ ಯಶಸ್ಸಿಗಾಗಿ ದುಡಿದಿದ್ದೀರಿ ಮಕ್ಕಳ ಯಶಸ್ಸಿಗಾಗಿ ನೀವು ದುಡಿದಿರುವಾಗ ನಿಮ್ಮ ಕಷ್ಟ ಅಲ್ಲ ನೀವು ಏನಾದರೂ ಬೇರೆ ಅನ್ಯ ತಪ್ಪುಗಳನ್ನು ಮಾಡಿದರೆ ಆ ತಪ್ಪಿನಿಂದ ಮಕ್ಕಳಿಗೆ ಜೀವನಕ್ಕೆ ಒಂದಷ್ಟು ತೊಂದರೆ ಆಗಬಹುದಾಗಿತ್ತೇನೋ ಆದರೆ ನಿಮ್ಮ ಇಲ್ಲಿ ಹಾಕುವ ಪ್ರತಿಯೊಂದು ಹೆಜ್ಜೆನೂ ಸಹಿತ ಮಕ್ಕಳ ಯಶಸ್ಸಿಗಾಗಿ ಮಗನ ಯಶಸ್ಸಿಗಾಗಿ ಮಾಡಿದ್ದೀರಿ ಅದರಿಂದ ಭಗವಂತ ನಿಮ್ಮಿಬ್ಬರನ್ನು ಇನ್ನೂ ಚೆನ್ನಾಗಿಟ್ಟಿರಲಿ ನಿಮ್ಮ ತಾಯಿ ಮಗನ ಬಾಂಧವ್ಯ ಸಂಬಂಧ ಅದು ಯಾವತ್ತಿಗೂ ಅಳಿಸದಿರಲಿ ಒಳ್ಳೇದಾಗಲಿ